ಸುಮಾರು 20 ವರ್ಷಗಳಾಯಿತು. ಆರಂಭದಲ್ಲಿ ನಮ್ಮ ಬಡಾವಣೆಯಲ್ಲಿ ಅಕ್ಕಣಿಗೆ ಅಂತ ಒಬ್ರು ನಿವಾಸಿಗಳು ನಂತರ ಮುಖರಾಜು ಅವರು ಮನೆಯನ್ನ ಕಟ್ಟಿದ್ರು. ಹಾಗಾಗಿ ಸುಮಾರು 20 ವರ್ಷಗಳಿಂದ ನಾವು ನಮ್ಮದೇ ಆದ ಹಣವನ್ನು ಉಳಿಸಿಕೊಂಡು ಈ ಬಡಾವಣೆಯನ್ನು ಅಭಿವೃದ್ಧಿಪಡಿಸಲು ಬಹಳಷ್ಟು ಶ್ರಮ ವಹಿಸಿದ್ವಿ. ಇವತ್ತು ಈ ಬಡಾವಣೆಯ ಒಂದು ಅಭಿವೃದ್ಧಿ ನೋಡಿದ್ರೆ ನಿಜವಾಗ್ಲೂ ಸಂತೋಷ ಆಗುತ್ತೆ. ಎಲ್ಲ ಕಡೆ ಚೆನ್ನಾಗಿ ಡೆವಲಪ್ ಆಗಿದೆ. ಹೀಗಾಗಿ ಈ ಬಡಾವಣೆಯಲ್ಲಿ ತಾವೆಲ್ಲರೂ ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದೀರಿ. ಇದೇ ಸಂದರ್ಭದಲ್ಲಿ ಈ ಬಡಾವಣೆಯ ಕ್ಷೇಮಾಭಿವೃದ್ಧಿ ಸಂಘ ಸಹ ಪುನರಾರಂಭವಾಗಿದ್ದು ಈ ವರ್ಷದಿಂದ ಈ ಧ್ವಜಾರೋಹಣ ಮತ್ತು ರಾಷ್ಟ್ರೀಯ ಹಬ್ಬಗಳನ್ನು ನಾವು ಇನ್ನು ಮುಂದೆ ತಪ್ಪದೇ ಆಚರಿಸುತ್ತಿದ್ದೇವೆ. ಹಾಗೂ ಈ ಇದರ ಅಂಗವಾಗಿ ಮಹಿಳೆಯರು ಮತ್ತು ಶಾಲಾ ಬಾಲಕ ಮತ್ತು ಬಾಲಕಿಯರಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಸಹ ಏರ್ಪಡಿಸುತ್ತಿದ್ದೇವೆ. ನಾವೆಲ್ಲರೂ ಸಹಕರಿಸಬೇಕು, ಸಹಕರಿಸಿ ಈ ಬಡಾವಣೆಯನ್ನು ಸಹಕರಿಸಬೇಕಂತ ಈ ಮೂಲಕ ಕೋರುತ್ತೇವೆ. ಇನ್ನು ಈ ದಿವಸದ ಸಮಾರಂಭದ ಬಗ್ಗೆ ಹೇಳೋದಾದ್ರೆ ನಮ್ಗೆಲ್ರಿಗೂ ಗೊತ್ತಿದೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 71 ವರ್ಷಗಳಾಗಿದೆ. ಈ ದಿವಸ ನಾವು 72ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಇದೇ ದಿವಸದಲ್ಲಿ ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅನೇಕ ಬುದ್ಧಿಜೀವಿಗಳು, ನಾಗರಿಕರು, ರಾಜಕಾರಣಿಗಳು ಎಲ್ಲ ಜನಗಳಿಗೆ ಅವರು ಸ್ವಾತಂತ್ರ್ಯಕ್ಕಾಗಿ ನಮ್ಮ ತ್ಯಾಗ ಬಲಿದಾನಗಳನ್ನು ಮಾಡಿ ಎಷ್ಟೋ ಜನ ಆಸ್ತಿಗಳನ್ನು ಕಳ್ಕೊಂಡು ಇವತ್ತು ಅವರ ಒಂದು ಪರಿಶ್ರಮದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಈ ದಿವಸ ಅವರನ್ನ ನಾವೆಲ್ಲರೂ ನೆನೆಯೋದು ಮತ್ತು ಅವರ ಪುಣ್ಯಸ್ಮರಣೆ ಮಾಡೋದು ನಾವೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಮತ್ತು ಈ ದಿವಸ ನಾವೆಲ್ಲರೂ ಒಂದು ಪ್ರತಿಜ್ಞೆ ಮಾಡಬೇಕಾಗಿದೆ. ನಾವೆಲ್ಲರೂ ಒಂದಾಗಿ ಈ ಭಾರತ ದೇಶವನ್ನು ಭವ್ಯ ಭಾರತವನ್ನಾಗಿ ಕಟ್ಟೋಣ ಅಂತ ಈ ದಿವಸ ನಾವೆಲ್ಲರೂ ಪ್ರತಿಜ್ಞೆ ಮಾಡಬೇಕಾದ ಅವಶ್ಯಕತೆ ಇದೆ. ನಮ್ಮ ಒಂದು ದೇಶದ ಪ್ರಗತಿ ನಮಗೆಲ್ಲರೂ ಗೊತ್ತಿದೆ. ಪ್ರಪಂಚದಲ್ಲಿ, ವಿಶ್ವದಲ್ಲಿ ನಮ್ಮ ಭಾರತ ದೇಶ ಅತ್ಯಂತ ದೊಡ್ಡ ಒಂದು ಪ್ರಜಾಪ್ರಭುತ್ವ ದೇಶ. ಇಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಿಂದ ಪಾರ್ಲಿಮೆಂಟ್ವರೆಗೂ ನಾವು ಚುನಾಯಿತ ಪ್ರತಿನಿಧಿಗಳನ್ನು ಆರಿಸ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಶಕ್ತಿ ಏನೆಂಬುದನ್ನು ನಾವು ತೋರಿಸ್ಕೊಂಡು ಬರ್ತಾ ಇದ್ದೀವಿ. ಇದು ಒಂದು ಈ ಪ್ರಜಾಪ್ರಭುತ್ವ ದೇಶ ನಮ್ಮ ವಿಶ್ವಕ್ಕೆ ಒಂದು ಮಾದರಿಯಾದಂಥ ದೇಶ. ಇಂಥ ಒಂದು ದೇಶವನ್ನು ನಾವೆಲ್ಲರೂ ಕೊಟ್ಟೋಣ, ನಾವೆಲ್ಲರೂ ಈ ದಿವಸ ಪ್ರತಿಜ್ಞೆ ಮಾಡೋಣ. ಮತ್ತು ಎಲ್ಲರೂ ಭಾರತ ದೇಶದ ಒಂದಾಗಿ ನಾವು ಭಾರತ ದೇಶವನ್ನು ಕಟ್ಟೋದಕ್ಕೆ ಸಾಕು.